ಮುಂಗಾರು ಆರಂಭದಲ್ಲೇ ತಮಿಳುನಾಡಿಗೆ ಪ್ರತಿನಿತ್ಯ ಒಂದು ಟಿ ಎಂ ಸಿ ಅಂತೆ ಹತ್ತೊಂಬತ್ತು ದಿನಗಳ ಕಾಲ ಹತ್ತೊಂಬತ್ತು ಟಿ ಎಂ ಸಿ ನೀರನ್ನು ಹರಿಸಬೇಕು ಅನ್ನುವಂತಹ ಸೂಚನೆಯ ಮೇರೆಗೆ ಇವತ್ತು ರಾಜ್ಯದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು ಈ ಸರ್ವ ಪಕ್ಷಗಳ ಸಭೆಯಲ್ಲಿ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ನಿರ್ಣಯಗಳನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಹಾಗಾದ್ರೆ ಸರ್ವ ಪಕ್ಷ ಸಭೆಯಲ್ಲಾದಂತಹ ಚರ್ಚೆ ಅದಾದ್ಮೇಲೆ ತೆಗೆದುಕೊಂಡಂತಹ ನಿರ್ಣಯ ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಒಂದು ಟಿಎಂಸಿ ನೀರು ಬಿಡಲು ಆಗಲ್ಲ ಬದಲಾಗಿ ಎಂಟು ಸಾವಿರ ಕ್ಯೂಸೆಕ್ ನೀರಿಗೆ ಅಸ್ತು ತಮಿಳುನಾಡಿಗೆ ನೀರು ಹರಿಸುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆ ಕರೆಯಲಾಗಿತ್ತು ಅದರಂತೆ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಲಾಯಿತು ಈ ಸಭೆಗೆ ಕಾವೇರಿ ಭಾಗದ ಶಾಸಕರು ಪರಿಷತ್ ಸದಸ್ಯರು ಸಂಸದರು ಭಾಗಿಯಾಗಿದ್ದರು ಆದರೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಹಾಗೂ ಪ್ರಹ್ಲಾದ್ ಜೋಶಿ ಸಭೆಗೆ ಗೈರಾದರೆ ಬೆಂಗಳೂರಿನ ಸಂಸದರು ಪ್ರೆಸೆಂಟ್ ಇರಲಿಲ್ಲ ವಿಪಕ್ಷಗಳಿಗೆ ವಸ್ತುಸ್ಥಿತಿ ವಿವರಿಸಿದ ಸಿದ್ದರಾಮಯ್ಯ ನಾಳೆಯಿಂದಲೇ ತಮಿಳುನಾಡಿಗೆ ನೀರು ಇನ್ನು ಈ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿದ್ದ ವಿಪಕ್ಷ ನಾಯಕರಿಗೆ ಸಿಎಂ ವಸ್ತುಸ್ಥಿತಿಯನ್ನು ವಿವರಿಸಿದರು ಸದ್ಯಕ್ಕಂತೂ ತಮಿಳುನಾಡಿಗೆ ಒಂದು ಟಿಎಂಸಿ ನೀರು ಬಿಡಲು ಆಗೋದಿಲ್ಲ ಇದರ ಬದಲು ಎಂಟು ಸಾವಿರ ಕ್ಯೂಸೆಕ್ ನೀರನ್ನು ಬಿಡಲಾಗುತ್ತೆ ಕಂಪ್ಲೀಟ್ ಆಗಿ ನೀರು ಬಿಡೋದಕ್ಕೆ ಆಗಲ್ಲ ಅಂದರೆ ತಪ್ಪಾಗುತ್ತೆ ಹೀಗಾಗಿ ಸುಪ್ರೀಂ ಕೋರ್ಟ್ ವಕೀಲ ಮೋಹನ್ ಕಾತರಕಿ ಸಲಹೆಯ ಮೇರೆಗೆ ನೀರು ರಿಲೀಸ್ ನಿತ್ಯ ಎಂಟು ಸಾವಿರ ಕ್ಯೂಸೆಕ್ ನೀರು ಬಿಡೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಸಿಎಂ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದರು ಮೂವತ್ತು ಪರ್ಸೆಂಟ್ ಇನ್ಫ್ಲೋನಲ್ಲಿ ಕಡಿಮೆ ಆಗಿದೆ ನೀರು ಒಂದು ಟಿಎಂಸಿ ನೀರನ್ನು ಪ್ರತಿ ದಿನ ಬಿಡಕ್ಕಾಗಲ್ಲ ಖಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಬಿಡಕ್ಕೆ ಆಗೋದಿಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂತಂದ್ರೆ ನಾವು ಅಪೀಲ್ ಆಗ್ತಾ ಇರೋದ್ರಿಂದ ನಾವು ಒಂದು ಟಿಎಂಸಿ ನೀರು ಬಿಡಕ್ಕಾಗದಿರೋದು ಕೂಡ ಎಂಟು ಸಾವಿರ ಕ್ಯೂಸೆಕ್ ನೀರನ್ನು ಬಿಡಬೇಕು ಸರ್ವಸಭೆಯ ಎರಡು ಪ್ರಮುಖ ನಿರ್ಣಯ ಇನ್ನು ಈ ಸಭೆಯಲ್ಲಿ ಎರಡು ಪ್ರಮುಖ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಒಂದನೆಯದ್ದು ಒಂದು ಟಿಎಂಸಿ ಬದಲಾಗಿ ಎಂಟು ಸಾವಿರ ಕ್ಯೂಸೆಕ್ ನೀರನ್ನ ಬಿಡೋದು ಮತ್ತು ಸಿಡಬ್ಲ್ಯೂಆರ್ಸಿ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧರಿಸಲಾಗಿದೆ ಇದು ನಮಗೆ ಹೆಚ್ಚು ಮಳೆ ಬಂದಿರತಕ್ಕಂಥ ವರ್ಷ ಅಲ್ಲ ಜಾಸ್ತಿ ಮಳೆ ಬಂದರೆ ಓಕೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಮುಂದೆ ಅಪೀಲ್ ಆಗಬೇಕು ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸಿ ಡಬ್ಲ್ಯೂ ಆರ್ ಸಿ ಆದೇಶ ಆಘಾತ ತಂದಿದೆ ಕಳೆದ ವರ್ಷ ಬರಗಾಲ ಇತ್ತು ಈಗ ಅಲ್ಪ ಸ್ವಲ್ಪ ಮಳೆಯಾಗಿದೆ ಇಂತಹ ಸಮಯದಲ್ಲಿ ನೀರು ಬಿಡಲು ಆಗಲ್ಲ ಸಿಡಬ್ಲ್ಯೂ ಎಂಎಗೆ ಮೇಲ್ಮನವಿ ಸಲ್ಲಿಸಲು ತಿಳಿಸಿದ್ದೇವೆ ಅಂತ ಹೇಳಿದರು ನಾವೀಗ ನಮ್ಮ ಮಂಡನೆ ನಾವು ಹೇಳಿದಿರಿ ಈಗ ಏನು ಆದೇಶ ಬಂದಿದ್ದಾರೆ ಅದ್ರ ವಿರುದ್ಧ ಅಪೀಲ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗೋಣ ಅಲ್ಲಿವರೆಗೂ ನೀರು ಬಿಡೋದು ಬೇಡ ಅನ್ನೋದು ನಮ್ಮ ವಾದವನ್ನು ನಾವು ಮನ್ನೆ ಮಾಡಿದ್ದೀವಿ ಒಟ್ಟಾರೆ ಕರುನಾಡೆ ಸಂಕಷ್ಟದಲ್ಲಿ ಇರುವಾಗ ತಮಿಳುನಾಡಿಗೆ ನೀರು ಬಿಡುವುದು ಕಷ್ಟ ಸಾಧ್ಯ ಮೇಲ್ಮನವಿ ಸಲ್ಲಿಸಿದ ನಂತರ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಮಸೂದ್ ಶ್ರೀನಿವಾಸ್ ದಳವೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ